KSRTC ತನ್ನ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಒಂದನ್ನು ಕೊಡ್ತಾ ಇದೆ ಅಂದ್ರೆ ಎಲ್ಲೆಲ್ಲಿ ಬೇಡಿಕೆ ಇದೆಯೋ ಅಲ್ಲಿ ಬಸ್ ಓಡಿಸೋದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬೇಡಿಕೆ ಹೆಚ್ಚು ಇರೋ ಕಡೆಗಳಲ್ಲಿ ಹೆಚ್ಚುವರಿ ಬಸ್ ನಿಯೋಜಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ ಹೊಸ ಬಸ್ ಖರೀದಿ ಬದಲಾಗಿ ಹಳೆ ಬಸ್ಗಳನ್ನು ನವೀಕರಣಕ್ಕೆ KSRTC ಯೋಜನೆಯನ್ನು ಮಾಡ್ಕೊಂಡಿದೆ ಹಳೆ ಬಸ್ ಇಲ್ಲಿಂದ ಅಂತಂದ್ರೆ ಬಿಎಂಟಿಸಿ ಬಿಎಂಟಿಸಿಯ 200 ಹಳೆ ಬಸ್ಗಳನ್ನು खरीदी मुंदागिदे बस खरीदी के 40 लक्ष बेकु हळे बस नवीकरण 5 लक्ष साकु 35 लक्ष उळिसबहुदु लेक्काचार ईगागले KSRTC 494 बस रेडी माडिदियंते 200 बस बीएमटीसी हळे बस तेगेदुकोंडु अदन्न रेडी माडुवंत योजनेयन्नु माडलागता इदे हेच्चिन डीटेल नीडोदक्के नम्म प्रतिनिधि ध्रुवराज फोन संपर्कदल्लि ध्रुवराज हळे बस तेगेदुकोळ्ळुत्तारे सरी क्रैटीरिया एनु अंद्रे एष्टु किलोमीटर ओडिरुवंत बस हेगिरबेकु ई बग्गे एनादरू योचनेगळिदेया एस रक्षत ई सरकारद केंद्र सरकार ओंदु नियम माडिदे अदर प्रकार ई सरकारी बस जीवितावधि 15 वर्ष आद्मेले अदन्न बळसोगिल्ल आदरे ईग ನಿಗಮದ ಬಸ್ಗಳೇನಿದಾವೆ ಇವೆಲ್ಲವೂ ಕೂಡ 10 ವರ್ಷಕ್ಕೆ ಗುಜರಿ ಸೇರ್ತವೆ ಅಂದ್ರೆ ಹೆಚ್ಚು ಕಡಿಮೆ ಬಸ್ ಕೆಲವುದಲ್ಲ 400 ಕಿಲೋಮೀಟರ್ ದಿನ ಓಡಾಡ್ತಾ ಇರ್ತವೆ ಅದಲ್ಲದೆ ಈ ಬಿಎಂಟಿಸಿ ಬಸ್ಗಳೇನಿದಾವೆ ದಿನ 200 ಕಿಲೋಮೀಟರ್ ಹೆಚ್ಚು ಪ್ರಯಾಣವನ್ನ ಮಾಡ್ತವೆ ಹೀಗಾಗಿ ಈ 10 ವರ್ಷಕ್ಕೆ ಸೇರಿ ಗುಜರಿಯನ್ನ ಸೇರುವಂತ ಬಸ್ಗಳೇನಿದಾವೆ ಅವುಗಳನ್ನ ತೆಗೆದುಕೊಂಡು ಅದನ್ನ ನವೀಕರಣ ಮಾಡಿ ಮತ್ತೊಮ್ಮೆ ಅದನ್ನ ಬಳಕೆ ಮಾಡಬೇಕು ಇನ್ನೊಂದು 2-3 ವರ್ಷ ಅದನ್ನ ಬಳಸುವಂತ ಪ್ಲಾನ್ ಅನ್ನು ಈಗ ಸದ್ಯ ಬಿಎಂಟಿಸಿ KSRTC ಮಾಡ್ತಾ ಇದೆ ಬಿಎಂಟಿಸಿ ಬಳಿ ಈಗಾಗಲೇ 200 ಬಸ್ ಗಳನ್ನು ಪರ್ಚೇಸ್ ಅನ್ನು ಮಾಡಲು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೆ ಬಿಎಂಟಿಸಿ ಗೆ ಈ 10 ವರ್ಷ ಆದಂತ ಬಸ್ ಗೆ 2 ರಿಂದ 3 ಲಕ್ಷ ಹಣವನ್ನ ನೀಡಿ ಇದನ್ನ ತೆಗೆದುಕೊಂಡು ಒಂದು 4-5 ಲಕ್ಷದಲ್ಲಿ ಇದನ್ನ ರಿನೋವೇಷನ್ ಮಾಡುವಂತ ಪ್ಲಾನ್ ಅಲ್ಲಿ ಕೂಡ ಈಗ KSRTC ಅವರು ಇದ್ದಾರೆ ಈಗ ಸದ್ಯ ಶಕ್ತಿ ಯೋಜನೆ ಜಾರಿಯಾದ ನಂತರ KSRTC ಅಲ್ಲಿ ಓಡಾಡುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಸಾಕಷ್ಟು ರೂಟ್ ಗಳಲ್ಲಿ ಬಸ್ ಗಳ ಕೊರತೆ ಇದೆ ಅನ್ನುವಂತ ಒಂದು ದೂರು ಕೂಡ ಕೇಳ ಬಂದಿದ್ವು ಅಲ್ಲದೆ ಜನರು ಈ ರಶ್ ಅಲ್ಲೇ ಓಡಾಡ್ತಾ ಇರುವಂತ ಕೆಲವೊಂದಿಷ್ಟು ವರದಿಗಳು ಕೂಡ ಆಗಿದ್ವು ಹೀಗಾಗಿ ಹೆಚ್ಚಿದಂತ KSRTC ಈಗ ಹೆಚ್ಚುವರಿಯಾಗಿ 200 ಬಸ್ ಗಳು ಹಳೆ ಬಸ್ ಗಳನ್ನು ಖರೀದಿ ಮಾಡಲು ಮುಂದಾಗಿದೆ ಅಂದ್ರೆ ಈಗ ಹೊಸದಾಗಿ ಬಸ್ ಅನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 40 ಲಕ್ಷ ರೂಪಾಯಿ ಬೇಕು ಇದರ ಬದಲು ನಾವು ಒಂದು 7-8 ಲಕ್ಷದಲ್ಲಿ ಇದನ್ನ ಮುಗಿಸಿದ್ರೆ ನಿಗಮಕ್ಕೆ 30 ಲಕ್ಷಕ್ಕೂ ಹೆಚ್ಚಿನ ಹಣ ಉಳಿತಾಯ ಕೂಡ ಆಗುತ್ತೆ ಅಲ್ಲದೆ ಜನರ ಈ ಶಕ್ತಿ ಯೋಜನೆಯ ಒತ್ತಡವನ್ನ ನಿವಾರಣೆ ಕೂಡ ಮಾಡಬಹುದು ಅನ್ನುವಂತ ಒಂದು ಪ್ಲಾನ್ ನಲ್ಲಿ KSRTC ಈ ಒಂದು ಯೋಜನೆಯನ್ನ ಹಾಕೊಂಡಿದೆ ರಕ್ಷತ್ ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗೆ ನ್ಯೂಸ್ ಫಾರ್